ಕೊಲ್ಲೂರು ಅಂದ್ರೆ ಈಗಲೂ ಅದೇ ಹೆಸರು ಇದೆ. ಹಿಂದೊಮ್ಮೆ ಕೊಲ್ಲಿ ಅಂತರ್ಲಿತ್ತು. ಕೊಲ್ಲಿ ಅಂದ್ರೆ ಕತ್ತರಿ ಅಂತ ಅರ್ಥ, ಕಟ್ ಮಾಡುವಂತ ಸಾಧನ. ಪ್ರತಿಷ್ಠಾಪನೆ ಆಗಿ ಪೂಜೆ ಆಗುವಂತಹ ದೇವರ ಹೆಸರು ದುರ್ಗಾಂಬ. ಈ ದೇವಸ್ಥಾನ ಕಟ್ಟಲ್ಪಟ್ಟಿಗೆ ಬಹಳ ಹಿನ್ನೆಲೆ ಇದೆ. ಇದನ್ನು ಕಟ್ಟಿದವರು ಬಂಗಾಡಿಯ ಬಂಗಾರಸರು. ಅಲ್ಲಿ ಇವತ್ತು ಕೂಡ ಬಂಗಾರ ಪಲ್ಕೆ ಅಂತ ಒಂದು ದೇಶ ಉಂಟು. ಇಲ್ಲೇ ಜನರು ಹೇಳಿದಂತೆ ಒಂದು ರಾಜವಂಶ ಇಲ್ಲಿ ಕಾಡಿನಲ್ಲಿ ಉಂಟು. ಒಬ್ಬ ರಾಜಕುಮಾರನು ಇದ್ದಾನೆ ಚಿಕ್ಕವನು. ಯಾವುದೇ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಈ ತಲೆಗೂದು ತೆಗೆದು ಹೋಗ್ಬೇಕು ಅಂತ ಒಂದು ಪದ್ಧತಿ. ಅಲ್ಲಿ ನೇತ್ರಾವತಿ ನದಿಯ ಬದಿಯಲ್ಲಿ ಮಗುವಿನ ತಲೆಗೂದು ಕತ್ತರಿಸಿ ಸ್ನಾನಕ್ಕೆ ಹೋಗ್ತಾರೆ. ಎಲ್ಲಿ ಇವರು ತಲೆಗೂದು ಕತ್ತರಿಸಿದ್ದಾರೋ ಅಲ್ಲಿ ಆ ಕತ್ತರಿಯ ಬದಲು ಹಾವು ಇತ್ತು. ಆ ಕೊಲ್ಲಿ ಅಥವಾ ಕತ್ತರಿ ಇದ್ದಂತ ಸ್ಥಳವನ್ನೇ ಕೊಲ್ಲಿ ಅಂತ ಕೈ. ಈ ಲಲಿತಾಸನ ಭಂಗಿ ಇರುವಂತಹ ದೇವರು ಯಾವಾಗಲೂ ಬಹಳ ಪ್ರಸನ್ನಗೊಂಡವರು ಅಂತ ಲೆಕ್ಕ. ಶ್ರೀ ದುರ್ಗಾ ಪರಮೇಶ್ವರಿಯೇ.